ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೆ, ನಾನು ನಿಮ್ಮವ ಎಮ್ಮ ಎತ್ತೋ ಮಲ್ಲಪ್ಪ ಜೋತವ. ಈ ಸಂದರ್ಭದಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ದೇಶದ ಪರಿಸ್ಥಿತಿ ಇವತ್ತು ಭಾಳಷ್ಟು ನಾಜುಕಾಗಿ ಹೋಗ್ಬಿಟ್ಟದ. ನಮ್ಮ ಮೋದಿ ಸರ್ಕಾರ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಮೋದಿ ಜೊತೆಗಾರರಾಗಿರ್ಬೋದು, ನಾವು ಜಗದ ನಾಲ್ಕನೇ ನಂಬರ್ ಶ್ರೀಮಂತ ರಾಷ್ಟ್ರದವರು ಅಂತ ಹೇಳ್ಕೊಳ್ತಿರ್ಬೋದು. ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಫಸ್ಟ್ ಅಂದರೂ ಏನು ತಪ್ಪಿಲ್ಲ. ಆದರೆ ನಮ್ಮ ದೇಶದ ಸ್ಥಿತಿಗತಿಗಳನ್ನು ಗಮನಿಸಿದಾಗ ನಾವು ನಿಜವಾಗಿಯೂ ಜಗದಲ್ಲಿ ಒಂದು ಬಲಿಷ್ಠ ರಾಷ್ಟ್ರ ಆಗಿದ್ದೇವ. ಅಮೇರಿಕಾದಂತಹ, ಚೈನಾದಂತಹ ಇನ್ನೂರು ದೇಶಗಳ ಮೇಲೆ ಪ್ರಭಾವ ಮಾಡುವಂಥವರಾಗಿದ್ದೀವ. ಜೊತೆಗೆ ನಮ್ಮ ಜನಗಳ ಉದ್ಯೋಗಗಳಲ್ಲಿ ಯಶಸ್ವಿ ಆಗಿದ್ದೀವ. ಇದನ್ನೆಲ್ಲ ಗಮನಿಸಬೇಕಾಗಿದೆ. ಇವತ್ತು ನಾವು ಚುನಾವಣೆ ದೃಷ್ಟಿಯಿಂದ ಮಾತಾಡೋದು ಮುಖ್ಯ ಅಲ್ಲ. ಎಲ್ಲರೂ ಮಾತಾಡ್ತಾ ಇದ್ದೀವಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ, ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ, ಮತ್ತೊಂದು ಮಾತಾಡ್ತೀವಿ. ಏನದು, ಏ ನಾವೆಲ್ಲ ಪವರ್ಫುಲ್ ಇದ್ದೀವಪ್ಪ ಅಂತೇಳಿ ನಮ್ಮಲ್ಲಿ ನಾವು ಇವತ್ತೆಲ್ಲ ಭ್ರಮ ನಿರಸನಗಳನ್ನ ಅಥವಾ ಭ್ರಮೆಗಳನ್ನ ಹುಟ್ಟಾಕ್ತಾ ಇದ್ದೀವಿ. ನಾ ವಾಸ್ತವವಾಗಿ ನಮ್ಮ ದೇಶದ 80-90% ಜನ ಇವತ್ತು ಬಡತನದ ಸುತ್ತಮುತ್ತ ಇದ್ದಾರೆ, ಹಸುವಿನ ಸುತ್ತಮುತ್ತ ಇದ್ದಾರೆ, ಉದ್ಯೋಗಗಳಿಲ್ಲ. ಉದ್ಯೋಗಗಳ ಜೊತೆಗೆ ನಮ್ಮಲ್ಲೇ ಏನಪ್ಪ ಬೆಲೆ ಏರಿಕೆ ಒಂದು ಕಾಟ. ಇವುಗಳಿಂದಾಗಿ ಇವತ್ತೆಲ್ಲ ಜನಸಾಮಾನ್ಯರು ಬಸವಳೆದು ಹೋಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಎಲ್ಲರೂ ಇವತ್ತು ಹೆಚ್ಚು ಕಡಿಮೆ 10% ಜನರನ್ನು ಬಿಟ್ಟರೆ ಉಳಿದವರೆಲ್ಲರೂ ಗ್ಯಾರಂಟಿಗಳ ಮೇಲೋ ಮತ್ತದ್ರ ಮೇಲೋ ನಿರ್ಭರ್ ಅದ್ರ ಮೇಲೆ ನಿಲ್ಲುವಂಥ ಪ್ರಸಂಗ. ಆತ್ಮನಿರ್ಭರ್ ಅಂತ ಹೇಳಿದರು, ಆದರೆ ಇವತ್ತು ನಾವು ಗ್ಯಾರಂಟಿ ನಿರ್ಭರ ಆಗ್ತಾ ಇದ್ದೀವಿ. ಗ್ಯಾರಂಟಿ ಅನಿವಾರ್ಯ ಇವತ್ತು. ಯಾಕಪ್ಪ ಅಂತಂದರೆ ಕೊಳ್ಳುವ ಶಕ್ತಿ ಇಲ್ಲ ನಮ್ಮಲ್ಲೆಲ್ಲ. ಇವತ್ತೇನೋ ಮಾರ್ಕೆಟ್ಗೆ ಹೋಗಿ ಏನು ಕೊಂಡ್ಕೊಂಡು ಬರಬೇಕಪ್ಪ ಮಾಡಬೇಕಪ್ಪ ಅಂದರೆ ಇವತ್ತು ಇಲ್ಲ. ಎಲ್ಲ ಬ್ಯಾಂಕ್ಗಳು ಇವತ್ತು ಹೆಚ್ಚು ಕಡಿಮೆ ದಿವಾಳಿ ಅಂತೇಳಿ ಇದ್ದಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಏನು ಈ ಪರಿಸ್ಥಿತಿ ನಡೆದ ಎಲ್ಲ ಬ್ಯಾಂಕ್ಗಳು ನೋಡ್ರಿ, ಬ್ಯಾಂಕ್ಗಳ ಇವತ್ತು ನಮ್ಮ RBI ನೋಟುಗಳನ್ನ ಮುದ್ರಣ ಹಾಕ್ತಾ ಇದ್ದಾರೆ ಅನ್ನೋವಂಥ ಪ್ರಸಂಗ ಬಂದುಬಿಟ್ಟದೆ. ಇವತ್ತು ಎಷ್ಟು ಬೆಲೆ ಏರಿಕೆ ಯಾವ ರೀತಿಯಾಗ್ಯದ. ಕೊಳ್ಳುವ ಶಕ್ತಿ ಮೊದಲಿಲ್ಲ, ಮತ್ತು ಗ್ಯಾರಂಟಿ ಎಷ್ಟದು ಕೊಡೋದು, ಪ್ರತಿಯೊಂದು ಕೊಡೋಕ್ಕೆ ಸಾಧ್ಯ ಅದ. ನಾನು ಇವತ್ತು ಜನರು ಹೇಳ್ತಾ ಇದ್ದಾರೆ, ಈ ಮಹಾರಾಷ್ಟ್ರ ಎಲೆಕ್ಷನ್ದಲ್ಲೇ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಆಯಿತು, ತೆಲಂಗಾಣದಲ್ಲಿ ಆಯಿತು, ರಾಷ್ಟ್ರ ಮಟ್ಟದಲ್ಲಿ ಆಯಿತು. ಇವತ್ತೆಲ್ಲ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷ ಇರ್ಬೋದು, ಆಡಳಿತಾರೂಢ ಪಕ್ಷ ಇರ್ಬೋದು, ಇವಕ್ಕೆಲ್ಲ ಕಾರಣ ಏನು ಅಂತ. ಅದಕ್ಕಾಗಿ ಇವತ್ತು ನಾವು ಈ ದಿಸೆಯಲ್ಲಿ ವಿಚಾರ ಮಾಡಬೇಕಾಗಿದೆ. ಈ ದಿಸೆಯಲ್ಲಿ ಇವತ್ತು ಮಹಾರಾಷ್ಟ್ರದ ಎಲೆಕ್ಷನ್ಗಳ ಸಂದರ್ಭದಲ್ಲೇ ಇವತ್ತು ಎಲ್ಲರ ಮಾತುಗಳನ್ನು ಗಮನಿಸಬೇಕಾಗಿದೆ. ಅದಕ್ಕಾಗಿ ನಾವು ಸಹಜವಾಗಿ ಒಂದ್ಕಡೆ ನೋಡಿದಾಗ ಇವತ್ತು ಇವರೆಲ್ಲರೊಳಗೆ ಹೆಚ್ಚು ವಿಶ್ವಾಸಾರ್ಹ ವ್ಯಕ್ತಿ ಯಾರಪ್ಪ. ಎಲ್ಲರೂ ಇವತ್ತು ಮೋದಿ ಅವ್ರದ್ದಂತೆ ನಾವು ಎರಡು ಪಿರಿಯಡ್ ನೋಡಿದ್ದೀವಿ, ಹಳೆಯದು ನೋಡಿದ್ವಿ, ಅದ್ರಲ್ಲಿ ಅನುಭವಿಸಿದ್ದೀವಿ. ನಮ್ಮನ್ನು ಎಲ್ಲಿದ್ದು ಎಲ್ಲಿ ತಂದು ನಿಲ್ಲಿಸಿದ್ರು ಅಂತ. ಎರಡು ಕೋಟಿ ಉದ್ಯೋಗ ಕೊಡೋಕ್ಕಾಗಲಿಲ್ಲ ಇವ್ರಿಗೆ ಪ್ರತಿ ವರ್ಷ. ಅದ್ರ ಜೊತೆಗೆ ನಿಮಗೆ ಗೊತ್ತಿದ್ದಾಗ 15 ಲಕ್ಷ ಕೊಡ್ತಂತ ಇದ್ದರು, ಅವೆಲ್ಲ ನಂತರ ಜುಮ್ಲಾ ಅಂತ ಹೇಳಿಬಿಟ್ರು. ಮತ್ತು ನಂತರ ಏನಪ್ಪ ನೋಟ್ ಬಂದಿ ಮಾಡಿದರು, ಡಿಮೋನಟೈಸೇಷನ್ ಆಫ್ ದ ಮನಿ, ರೊಕ್ಕವನ್ನು ಏನು ಮಾಡಿದರು, 1,000 ನೋಟನ್ನು 500 ನೋಟ್ಗಳನ್ನು ಬ್ಯಾನ್ ಮಾಡಿ ಹೋಗಿದ್ಬಿಟ್ರು, ಹರಿದು ಹಾಕಿಬಿಡು ಅಂತ ಹೇಳಿದರು, ಹರಿದು ಹಾಕಿದ್ದೀವಿ. ಇವತ್ತು ಏನಾಯ್ತು ಪರಿಸ್ಥಿತಿ, ಅದರಿಂದ ಏನು ಲಾಭ ಆಯಿತು ಅಂತ. ಏ ಭಯೋತ್ಪಾದನೆ ಹೋಗ್ತದೆ, ನಮ್ಮ ಆರ್ಥಿಕ ಭ್ರಷ್ಟ ಆಗ್ತೀವಿ, ಭ್ರಷ್ಟಾಚಾರ ನಿಂತು ಹೋಗಿಬಿಡ್ತದೆ, ಲಂಚ್ ಕೊಡ್ತನ ನಿಂತು ಹೋಗಿಬಿಡ್ತದೆ, ಭ್ರಷ್ಟರು ದುಡ್ಡು ಹೊರಗೆ ಬರ್ತದೆ. ನಮ್ಮ ದೇಶದ ಭ್ರಷ್ಟರು ಅಥವಾ ಭ್ರಷ್ಟ ಯಾರಿದ್ದಾರಿಲ್ಲ, ಇಲ್ಲಿ ಬುದ್ಧಿವಂತ ವರ್ಗದವರು ಇದ್ದಾರೆ ಹೆಚ್ಚಿಗೆ. ದಡ್ರಂತೆ ಮಾಡಲಿಕ್ಕೆ ಹೋಗೋದಿಲ್ಲ, ಹೆಬ್ಬಟ್ಟಿನವ್ರು ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾನೆ ಸಾಯಂಕಾಲ ತನಕ ದುಡಿದು ಊಟ ಮಾಡಿ ಮಲಗೋದು ಹೆಚ್ಚಾಗ್ತದೆ. ಸಾಕ್ಷರತೆಯಿಂದನೂ ನಾವು ಮೋಸಗಾರರಾಗುವುದಿಲ್ಲ. ಯಾಕಂದರೆ ಅಲ್ಲೂ ಸಹಿತ ಬುದ್ಧಿವಂತ ಇರಬೇಕಾಗ್ತದೆ, ಬುದ್ಧಿವಂತಿಕೆ ಬೇರೆ. ಈ ಒಂದು 10-15% ಜನ ಏನಿದ್ದಾರೆ, ಇವರು ಇಡೀ ದೇಶದ ವ್ಯವಸ್ಥೆಯನ್ನು ನಮ್ಮ ಕೈಯಲ್ಲಿ ತಮ್ಮ ಅನುಕೂಲ ಮಾಡ್ಕೊಂಡಿದ್ದಾರೆ, ಲಾಭದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಆ ಒಂದು 10-15% ಜನರನ್ನು ಬಿಟ್ಟರೆ ಉಳಿದವ್ರು ಹೆಚ್ಚು ಕಡಿಮೆ ಎಲ್ಲನೂ ಅವತ್ತಿನ ಅವತ್ತು ದುಡ್ದು ತಿನ್ನಲೇಬೇಕು, ಬೇರೆ ಆಯ್ತಿನ ಇಲ್ಲ. ಇಂಥ ಪ್ರಸಂಗದ ಇಂಥ ಪ್ರಸಂಗದಲ್ಲಿ ನಾವು ಇವತ್ತು ಏನಪ್ಪ ಮಾಡಬೇಕಾಗಿದೆ, ನಮ್ಮ ಸರ್ಕಾರ ಏನು ಮಾಡಬೇಕಾದ ಆಶ್ವಾಸನೆ ಸಾಕಷ್ಟು ಕೊಡ್ತಾ ಇದ್ದಾರೆ. 2047 ನಾವು ವಿಕಸಿತ ದೇಶ ಆಗ್ತೀವಿ, ಬಲಿಷ್ಠ ದೇಶ ಆಗ್ತೀವಿ, ನಂಬರ್ 1-2 ನಾವು ಇರ್ತೀವಿ. ಇರ್ರಿ ಇಲ್ಲಂತಲ್ಲ, ಈಗೂ ಇದ್ದರೆ 5 ನಂಬರ್ ಇಲ್ಲಂತಲ್ಲ, ದುಡ್ಡು ನಮ್ಮಲ್ಲೇ ಆ ಪ್ರಮಾಣದಲ್ಲ. ಯಾಕಂತಂದರೆ 5 ಟ್ರಿಲಿಯನ್ನು, 3 ಟ್ರಿಲಿಯನ್ನು, 10 ಟ್ರಿಲಿಯನ್ನು ಮಾತಾಡ್ತೀವಿ. ಅದು ದುಡ್ಡನ್ನು ನಾವು ಪ್ರಿಂಟ್ ಹಾಕ್ಬೋದು ವಿನಃ ನಿಜವಾಗಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂದರೆ ತಯಾರಿಕಾ ಸೆಕ್ಟರ್, ವಸ್ತುಗಳನ್ನು ತಯಾರು ಮಾಡೋದು ಸೆಕ್ಟರ್ ಏನಾಗಿದೆ ಅವನ್ ಹೇಳೋದು ಅಭಿವೃದ್ಧಿ ಆಗಿತ್ತಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಸಹಜವಾಗಿ ನಿರ್ಮಾಣ ಆಗಿ ಹೋಗಿಬಿಡ್ತಿದ್ದು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಲ್ಲೂ ಅಥವಾ ಒಕ್ಕಲ್ತನದ ಕ್ಷೇತ್ರದಲ್ಲೂ ನಮ್ಮ ಡೆವಲಪ್ಮೆಂಟ್ ಇಲ್ಲ. ಯಾಕಂದ್ರೆ ಮಾರ್ಕೆಟೇ ಇಲ್ಲ ಪಾಪ ಅವ್ರಿಗೆ, ಬೆಳೀತಾರಿಲ್ಲಂತಲ್ಲ, ಬೆಳೆದು ಬೆಳೆಗೆ ಬೆಲೆ ಇಲ್ಲಂದಾಗ ಅವರು ದುಡ್ಡು ಕೊಟ್ಟು ಆಳುಗಳಿಟ್ಕೊಂಡು ದುಡಿಸ್ಕೊಂಡು ಅಥವಾ ಒಂದು ಉದ್ಯೋಗ ಕೊಡುವಂಥ ಶಕ್ತಿ ಅವ್ರಿಗೂ ಉಳಿದಿಲ್ಲ. ಇವತ್ತು
ಒಬ್ಬ ರೈತ ಇವತ್ತು ಬಡವಾಗಿದ್ದಾನೆ, ಅವ್ರ ಕೈಯಲ್ಲಿ ದುಡಿಯುತ್ತಿರೋಂಥವ್ರು ಅವ್ರಿಗಿಂತ ಉತ್ತಮ ಜೀವನ ಮಟ್ಟವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಏನು ಬೆಳೀತಾರೆ ಬೆಳೆದು ರೇಟ್ ಬರದೇ ಇದ್ದಿದ್ದಾಗ ರೈತ ಬಡವಾಗ್ತಾ ಇದ್ದಾನೆ. ಅಲ್ಲಿ ದುಡಿಯೋರಿಗಿಂತ ಪೇಮೆಂಟ್ ಅದ 400, 500, 300, 400 ಎಷ್ಟು ಇರಲವು ಅಲ್ಲಿ ಬದುಕಿಗೆ ಅಡ್ಜಸ್ಟ್ ಆಗುವಂಥದ್ದು. ಒಬ್ಬ ರೈತನಿಗಿಂತಲೂ ಭೂಮಿ ಉಳ್ಳಂಥ ರೈತನಿಗಿಂತಲೂ ಒಳ್ಳೆಯ ಜೀವನವನ್ನು ಅಲ್ಲಿ ದುಡಿಯುವ ವರ್ಗದವ್ರು ಮಾಡ್ತಾ ಇದ್ದಾರೆ ಅಲ್ಲಂತ ಹೇಳಿದ್ರು ಇಲ್ಲಂತ ಹೇಳೋದಿಲ್ಲ. ಆದರೆ ರೈತನ ಡೆವಲಪ್ಮೆಂಟ್ ಇಲ್ಲ, ಯಾರು ಕಾರ್ಖಾನೆ ಹಾಕ್ತಾರೋ ಅವ್ರಿಗಿಲ್ಲ, ಯಾವ ಕಾರ್ಖಾನೆ ಯಶಸ್ವಿ ಆಗ್ತಾ ಇಲ್ಲ, ಉದ್ಯೋಗಗಳು ಯಶಸ್ವಿ ಆಗ್ತಾ ಇಲ್ಲ. ಒಂದು ಕಬ್ಬಿಣದ ಉದಾಹರಣೆ ನೋಡೋಣ, ಸ್ಟೀಲದ್ದು. ಸ್ಟೀಲ್ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಮಾರ್ಕೆಟ್ ಬರಬೇಕಾದ್ರೆ ಒಂದು ಟನ್ನಿಗೆ 48,000 ರೂಪಾಯಿ ತನಕ ಆಗ್ತದೆ, 48,000-45,000 ತನಕ ಆಗ್ತದೆ. ಆದರೆ ಚೈನಾದಲ್ಲೇ ಅದನ್ನು 13,000 ಒಂದು ಟನ್ ಕೊಡುವಂಥ ಸ್ಟೀಲನ್ನು, ಎಷ್ಟು ಡಿಫ್ರೆನ್ಸ್ ಆಯಿತು. ಸಹಜವಾಗಿ ಇಲ್ಲಿ ಜನ ಅದು ಬೇಡಪ್ಪ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಬೇಡ ಬೇಡ, ಚೈನಾದ ತೊಗೊಂಡು ಅಂತ ತೊಗೊಳ್ತಾ ಇದ್ದಾರೆ. ಇಲ್ಲಿಗೆ ಅವ್ರು ಕಳಿಸ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ, ನಡೆಯುವಂಥದ್ದು ಈ ಸದ್ದು ನಡೆದಂಥದ್ದು ಇದು. ಅಂದಾಗ ಕಡಿಮೆ ದರದಲ್ಲಿ ಅವ್ರು ಮಾರೋದಕ್ಕೆ ಯಾಕೆ ಕಾರಣ ಅಂದರೆ ಅವರಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿದೆ. ಯಾಕೆ ದುಡಿಯೋರು ಅಟ್ಲೀಸ್ಟ್ ಅವ್ರು ಪೇಮೆಂಟ್ ಕೊಡಬೇಕಾಗಿದೆ ಚೈನಾದಲ್ಲಿ, ಅದಕ್ಕಾಗಿ ಅವ್ರು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ನಮ್ಮಲ್ಲೇ ಕಡಿಮೆ ರೇಟ್, ಅಲ್ಲಿ ಖರ್ಚು ಅಷ್ಟು ಬರ್ತದೆ. ಏನು ಮಾಡಿದಾಗ ಸಹಜವಾಗಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದಾಗಿಬಿಟ್ಟಿದ್ದಾವೆ, ಬಂದಾಗ್ತಾ ಇದ್ದಾವೆ. ಹೀಗಾಗಿ ನಾವು ಇವತ್ತು ಅದನ್ನು ಕಬ್ಬಿಣ ಹೊರಗೆ ಕೊಡಬೇಕು, ಕೊಳಕೋಬೇಕು, ಆ ದುಡ್ಡನ್ನು ಹೊರಗೆ ಕಳಿಸ್ಬೇಕು. ಅಂದಾಗ ನಾವು ಶ್ರೀಮಂತರಾಗಂದ್ರೆ ಹೆಂಗೆ ಆಗ್ತೀವಿ? ಹಿಂಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ, ಪ್ರತಿಯೊಂದು ಇಲಾಖೆಯಲ್ಲಿ ನೀವೆಲ್ಲ ಹೋಗ್ತಿರೋದ್ರಿಂದ ಪರಿಸ್ಥಿತಿ. ಇವತ್ತು ಟೆಕ್ನಿಕಲ್ ಇದ್ದಾಗ ನೋಡಿರಿ, ಡಿಫೆನ್ಸನ್ನು ನಾವು ಪ್ರೈವೇಟ್ದಾಗ ಹಾಕ್ಬಿಟ್ಟಿವಿ. ಪ್ರೈವೇಟ್ದವ್ರು ಏನು ಮಾಡ್ತಾರೆ, ಅದನ್ನು ಕಡಿಮೆ ದರದಲ್ಲೇ ಇಸ್ರೇಲೋ ಮತ್ತೆ ಯಾವ ದೇಶದಿಂದ ಕೊಂಡುಕೊಳ್ತಾರೆ, ಕೊಟ್ಟು ಕೊಂಡುಕೊಂಡು ಅದ್ರ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ತಾರೆ ಅಂತ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಈ ಎಲ್ಲ ರಿಪೋರ್ಟ್ ನೆರೆಯಲ್ಲಿ ನೋಡಿದಾಗ ನಮ್ಮಲ್ಲಿ ಏನು ಪ್ರೊಡಕ್ಟ್ ಆಗ್ತದೆ, ನಮ್ಮ ಉದ್ಯೋಗ ಎಲ್ಲ ಸೃಷ್ಟಿ ಆಗ್ತದೆ. ನಮ್ಮಲ್ಲಿ ಕಾರ್ಖಾನೆಗಳು ರನ್ ಆಗ್ತಾಯಿದ್ರೆ, ಫ್ಯಾಕ್ಟ್ರಿಗಳು ರನ್ ಆಗ್ತಾಯಿದ್ರೆ, PSUಗಳು ರನ್ ಆಗ್ತಾಯಿದ್ರೆ, ಅದರಿಂದ ಸ್ವಲ್ಪ ಸ್ವಲ್ಪ ಪೇಮೆಂಟ್ ಸಿಗೋದ್ರಿಂದ ಜನ ಬದುಕ್ತಾ ಇರ್ತಿದ್ರು, ಅವ್ರು ಕೊಳ್ಳೋ ಶಕ್ತಿ ಬರ್ತಾ ಇತ್ತು. ಇವತ್ತು ಕೊಳ್ಳೋದಕ್ಕೆ ಉದ್ಯೋಗ ಇಲ್ಲಲ್ರಿ, ನಮ್ಮ ಕೈಯಲ್ಲಿ ದುಡ್ಡಿಲ್ಲ, ದುಡ್ಡು ಬರಬೇಕಾದ್ರೆ ಉದ್ಯೋಗ ಬೇಕು, ಉದ್ಯೋಗ ಇಲ್ಲದವ. ಅಗ್ರಿಕಲ್ಚರ್ ಫೀಲ್ಡ್ ಅವ್ರು ಸ್ವಲ್ಪ ದುಡ್ಡು ಬರ್ತದೆ ಇಲ್ಲ ಅಂತಲ್ಲ, ಆದರೆ ರೈತ ಉಳಿತಾ ಇಲ್ಲ, ರೈತಿಗೆ ಮಾರ್ಕೆಟ್ ಇಲ್ಲ, ಎಲ್ಲನೂ ಇಲ್ಲಿ ಏನಪ್ಪ ಅಂದ್ರೆ ಅವೈಜ್ಞಾನಿಕವಾದಂತಹ ಕೇವಲ ಕಾರ್ಪೊರೇಟ್ಗಳಿಗೆ, ಕೇವಲ ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆನ ಮಾಡ್ಕೊಂಡ್ಬಿಟ್ಟಿವಿ. ಇವತ್ತು ಕೇವಲ 10-15% ಜನರಿಗೆ ಅವ್ರದಿಂದ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಎಕ್ಕಾಯಿಸಿ ಹೋಗಿಬಿಟ್ಟಿದ್ದಾರೆ. ಇವತ್ತು ಅರ್ಥವ್ಯವಸ್ಥೆಯಲ್ಲಿ ಏನೂ ಇಲ್ಲ. ನೋಡಿ ಚೈನಾದವರು ಅಲ್ಲಿ ಮಾಲ್ ಪ್ರೊಡಕ್ಟ್ ಮಾಡಿ ನಮ್ಮಲ್ಲಿ ಕಡಿಮೆ ದರದ ನಮಗಿದ್ದು ಕಡಿಮೆ ದರದಲ್ಲಿ ಮಾರೋ ಮುಂದೆ ನಾವು ಹೆಚ್ಚಿನ ರೊಕ್ಕ ಕೊಟ್ಟು ನಮ್ಮಲ್ಲಿ ಹೆಂಗೆ ತೊಗೊಳಕ್ಕೆ ಸಾಧ್ಯ? ಇವತ್ತು ಖಾದಿ ಭಂಡಾರ ತೊಗೊಳ್ರಿ, ಈ ಖಾದಿ ಬಟ್ಟೆ ತೊಗೊಂಡಿವಪ್ಪ ಅಂದರೆ ಈ ಇನ್ನುಳಿದ ಕ್ವಾಲಿಟಿ ಏನು ಹೊರಿಂದ ಬಂದಿರೋ ಬಟ್ಟೆಗಳಿಗಿಂತಲೂ ಅವ್ರು ಸ್ವಯ್ಯ ಆಗಬೇಕು. ಆದರೆ ಆಗುವುದಿಲ್ಲ. ಅದು ಯಾಕೆ ಆಗುವುದಿಲ್ಲ ಅಂದರೆ ಅದು ಕಾಸ್ಟ್ ಅಷ್ಟಾಗಿರ್ತದೆ ಪಾಪ ಅವ್ರಿಗೆ, ಅವ್ರು ತಪ್ಪಂತಲ್ಲ ಪ್ರೊಡಕ್ಟ್ ಮಾಡೋರಿಗೆ. ಅಲ್ಲಿ ಯಾವ ಸವಲತ್ತುಗಳು ಇಲ್ಲ ಪಾಪ ರೈತಗೆ, ಅದು ನೇಕಾರಗೆ. ಅಂದಾಗ ನೇಕಾರ ಕಡಿಮೆ ಬೆಲೆಯಲ್ಲಿ ಅದು ಇವತ್ತಿನ ಇಂಟರ್ನ್ಯಾಷನಲ್ ಮಾರ್ಕೆಟ್ದಲ್ಲೇ ಫುಲ್ ಡೆವಲಪ್ ಆದಂಥ ಚೈನಾದಿರ್ಬೋದು, US ಅದಿರ್ಬೋದು, ಮತ್ತು ಅವ್ರು ಅಷ್ಟು ಬರುತ್ತಿರುವಂಥ ಬಟ್ಟೆಗಳಿಗಿಂತ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಿಂದ ಅವ್ರಿಗೆ ಹೆಚ್ಚಿದ್ದಂಥದ್ದಿಲ್ಲ. ಕೇವಲ ನಮ್ಮಪ್ಪ ನಮ್ಮ ಗಾಂಧೀಜಿಯವರು ಹೇಳಿದಾರೆ, ಅದಕ್ಕೆ ನಾವು ಈ ಒಂದು ಏನು ಬಟ್ಟೆ ಹಾಕ್ಕೊಳ್ಬೇಕು, ಖಾದಿ ಬಟ್ಟೆ ಹಾಕೋಬೇಕಂತ ಹಾಕೋಬೋದಿನ, ಅದು ಕಡಿಮೆ ದರದಲ್ಲಿ ಅತ್ಯಂತ ಉತ್ತಮ ಅಂತಿಲ್ಲ. ಅಂತ ಕೊಳ್ಳೋರಿಲ್ಲ, ಕೊಳ್ಳೋರಿಲ್ಲ ಅಂದ್ಕೊಳ್ಳಿ ತಯಾರು ಮಾಡುವಂಥ ಶಕ್ತಿ ಇಲ್ಲ. ಅವ್ರಿಗೆ ತಯಾರು ಮಾಡೋ ಶಕ್ತಿ ಇಲ್ಲ ಅಂದ್ರೆ ಅವ್ರು ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲ ಅಂದ್ರೆ ಅವ್ರು ಕೊಳ್ತಾರೆ ಹೆಂಗ್ರಿ? ಅವ್ರು ಹೆಂಗೆ ಮಾರ್ಕೆಟ್ಗೆ ಬಂದ್ಕೊಂಡು ತೊಗೊಂಡು ಹೋಗ್ತಾರೆ, ಒಂದಕ್ಕೊಂದು ಸಂಬಂಧ ಇದ್ದಾವೆ. ಹೀಗಾಗಿ ಇವತ್ತು ನಮ್ಮ ರಾಷ್ಟ್ರ ಪ್ರೊಡಕ್ಷನ್ ಇಲ್ಲದಂಥದ್ದು, ಕೇವಲ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶ ಆಗ್ಯದ, ಎಕ್ಸ್ಪೋರ್ಟ್ ಮಾಡೋದು ಏನೂ ಇಲ್ಲ. ಅಗ್ರಿಕಲ್ಚರ್ದಲ್ಲಿ ಮತ್ತೆ ಬೆಳೆ ಬೆಳೀಲಿಕ್ಕೆ ಸಾಧ್ಯ, ಬರೀ ಕಬ್ಬು ಬೆಳೆದು ಇನ್ನುಳಿದು ಯಾವುದೋ ಬೆಳೆ ಬೆಳ್ಕೊಳ್ಳೋದು, ಎಣ್ಣೆಗೆ ಇವತ್ತೆಲ್ಲ ಹೊರಗಿನ ತರಿಸ್ಕೊಳ್ದು ನಾವು. ಇವತ್ತು ನಮ್ಮದು ಏನಪ್ಪ ಸೂರ್ಯಪಾನ ಎಣ್ಣೆ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು, ಇನ್ನುಳಿದು ಯಾವುದು ಎಣ್ಣೆ ಆಗಿರ್ಬೋದು, ಅವ್ರು ನೋಡಿರಿ ಪ್ರೊಡಕ್ಟ್ ಮಾಡಿದಾಗ ತೆಗೆದಾಗ ಒಂದು ಕಿಲೋಗೆ ಇವತ್ತು ಶೇಂಗಾ 120-130 ಇದ್ದಾಗ ಶೇಂಗಾ ಎಣ್ಣೆ ತರಬೇಕು ಅಂದ್ರೆ ಕಿಲೋ ತರಬೇಕು ಎಷ್ಟು ಖರ್ಚು ಬರ್ತದೆ? ಕಡಿಮೆ 250 ರೂಪಾಯಿ ತರ ಖರ್ಚು ಬರ್ತದೆ. 250 ರೂಪಾಯಿ ರೇಟ್ ಇಟ್ಟರೆ ಆ ಗಾಂಧಿನ ಕೊಳ್ಳೋರವರು, ಆ ಎಣ್ಣೆ ಕೊಳ್ಳೋರವರು, ಆ ಶೇಂಗಾ ಎಣ್ಣೆ ಕೊಳ್ಳೋರವರು ಇಲ್ಲೇ 100-150 ಆದಾಗ ನಾವು ಒದ್ದಾಡ್ತಾ ಇದ್ವಿ, ಹೆಂಗೆ 100 ರೂಪಾಯಿ ಇದೆಲ್ಲ ಖರೀದಿ ಮಾಡ್ಕೊಳ್ಳೋದು ಅಂತೇಳಿ. ಇದಕ್ಕಾಗಿ ಇಲ್ಲಿ ಪ್ರೊಡಕ್ಷನ್ ಇಲ್ಲ, ಹೊರಗಿನ ತರಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇದಕ್ಕೆ ಪರಿಹಾರ ಹುಡುಕಬೇಕಾಗಿದೆ. ಎಲ್ಲಿವರೆಗೆ ಇದಕ್ಕೆ ಪರಿಹಾರ ಹುಡುಕೋದಿಲ್ಲ ಅಲ್ಲಿವರೆಗೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ. ಉದ್ಯೋಗ ಸೃಷ್ಟಿ ಆಗಲಿಲ್ಲಪ್ಪ ಅಂದರೆ ಸಹಜವಾಗಿ ಉದ್ಯೋಗ ಕೊಡಲಿಕ್ಕೆ ಆಗೋದಿಲ್ಲ. ಉದ್ಯೋಗ ಕೊಡಲಿಕ್ಕೆ ಆಗಲಿಲ್ಲಪ್ಪ ಅಂತಂದ್ರೆ ನಿರುದ್ಯೋಗ ಹೆಚ್ಚಾಗಿ ಹೋಗಿಬಿಡ್ತದೆ. ನಿರುದ್ಯೋಗ ಹೆಚ್ಚಾದಪ್ಪ ಅಂದರೆ ಮತ್ತು ಗ್ಯಾರಂಟಿ ಕೊಡಬೇಕಾಗ್ತದೆ. ಯಾಕೆ ಅವ್ರು ಬದುಕಿಸ್ಬೇಕಲ್ಲ ಈ ದೇಶದಾಗಿದ್ದಂಥವ್ರನ್ನೆಲ್ಲರೂ. ಕೇವಲ 10-15% ಜನರಿಗಾಗಿ ನಾವು ಇಡೀ ವ್ಯವಸ್ಥೆಯನ್ನು ಮಾಡಿದ್ರಿಂದಾಗೆ ಇವತ್ತು ನಾವು ಅತ್ಯಂತ ನೋವಿನ ಅತ್ಯಂತ ಕಹಿ ಈ ಸಂಘಟನೆ ಘಟನೆಗಳನ್ನ ಎದುರಿಸ್ತಾ ಇದ್ದೀವಿ. ಕೇವಲ ನಮ್ಮ ಡೆವಲಪ್ಮೆಂಟ್ ಅಂದರೆ ರೋಡ್ ಡೆವಲಪ್ಮೆಂಟು, ಮತ್ತಿನ ಡೆವಲಪ್ಮೆಂಟು, ಸೇತುವೆ ಡೆವಲಪ್ಮೆಂಟು, ಇವು ತನ್ನ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಅವು ಬೇಕಿಲ್ಲ ಅಂತಲ್ಲ, ಆದರೆ ಅವು ಡೆವಲಪ್ಮೆಂಟ್ ಅಲ್ಲ. ಅದಕ್ಕಿಂತ ಅದಕ್ಕಾಗಿ ಮೇಲ್ಮೇಲೆ ನಮ್ಮ ವಾಹಿನಿಯಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಇದೆಲ್ಲಗಿಂತ ಇಂಪಾರ್ಟೆಂಟ್ ಶಿಕ್ಷಣ ಮತ್ತು ಆರೋಗ್ಯ ಇವುಗಳನ್ನು ಕೊಡೋಕೆ ನೀವೇನು ಮಾಡ್ತಾ ಇದ್ದೀರಿ? ಮತ್ತು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಪ್ರತಿ ಹಳ್ಳಿನ ಯಾಕೆ ಉಪಯೋಗ ಮಾಡ್ತಾ ಇಲ್ಲ? ಪ್ರತಿ ಹಳ್ಳಿಗೆ ಕೆರೆಯನ್ನು ಯಾಕೆ ಮಾಡ್ತಾ ಇಲ್ಲ?
ಪ್ರತಿ ಹಳ್ಳಿಗೇನು ಗೋಡೌನ್ಗಳನ್ನ ಯಾಕೆ ಮಾಡ್ತಾ ಇಲ್ಲ, ಪ್ರತಿ ಹಳ್ಳಿಗೇನು ಎಸ್ ಎಸ್ ಎಲ್ ಸಿ ಅವರಿಗೆ ಸಾಲಗಳನ್ನ ಯಾಕೆ ತೆಗಿತಾ ಇಲ್ಲ. ಇವು ಅಭಿವೃದ್ಧಿ ಮೂಲಗಳು, ಇವು ಉದ್ಯೋಗ ಸೃಷ್ಟಿ ಮಾಡುವಂಥವು. ಇವುಗಳು ನಮ್ಮಲ್ಲಿಲ್ಲ. ಮತ್ತು ಕಾರ್ಖಾನೆಗಳಂತೆ ತಾನು ಶಕ್ತಿ ಇಲ್ಲ, ಎಲ್ಲ ಪ್ರಾಣದವ್ರು ಕೊಟ್ಟಿವಿ. ಪ್ರಾಣದವರಂತೆ ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ. ಅವರು ತಮ್ಮ ಲಾಭ ನೋಡ್ತಾರೆ, ಹೆಚ್ಚು ಕಂಡ್ರಪ್ಪ ಅಂದರೆ ದಿವಾಳಿ ಎಬ್ಬಿಸ್ತಾರೆ, ಪಾರ್ಟಿಗೆ ಫಂಡ್ ಕೊಡ್ತಾರೆ, ಅದನ್ನ ದುಡ್ಡು ತಗೊಂಡು ತೊಗೊಡ್ತಾರೆ, ನಡ್ರಿ ಹೋಗಿಬಿಡೋಣ ಅಂತ ದೇಶ ಬಿಟ್ಟು ಹೋಗಿಬಿಡ್ತಾರೆ. ಆ ದೇಶ ಏನು ಬಿಡ್ತದೆ ರೀ? ಇದು ನಾವು ನೀವು ಇವತ್ತು ಮತದಾರ ವಿಚಾರ ಮಾಡಬೇಕಾಗಿದೆ. ಇವತ್ತಿನ ವ್ಯವಸ್ಥೆ ಬದಲಾಗಬೇಕಾದ್ರೆ ಹೊಸದು ಏನಾದರೂ ಆಗಬೇಕಿಲ್ಲ, ಯಾವಾಗ ಆಗೋದು? ಇದನ್ನು ಈ ದಿಶೆಯಲ್ಲಿ ನೀವು ಚಿಂತನೆ ಮಾಡುವುದು ಹೋಗಿ ಮಾಡುವಂಥದ್ದು ಇವತ್ತು ಅನಿವಾರ್ಯ ಇದೆ. ಅದಕ್ಕೆ ಇವತ್ತು ಮತದಾರರ ಭಾಳ ಎಚ್ಚರಿಕೆಯಿಂದ ಇವೆಲ್ಲ ನೆಲೆಯಲ್ಲಿ ವಿಚಾರ ಮಾಡಿ ಮತ ಹಾಕಬೇಕಾಗಿದೆ. ಮತದಿಂದ ಬಹಿಷ್ಕಾರ ಹಾಕೋದಲ್ಲ, ಈ ಕೆಲಸಗಳನ್ನ ಯಾರು ಮಾಡುವುದಿಲ್ಲ, ಈ ಕೆಲಸಗಳನ್ನ ಯಾರು ಒಪ್ಪುವುದಿಲ್ಲ. ಅವ್ರನ್ನ ಮನೆ ಕಳಿಸುವಂಥ ಕೆಲಸ ನೋಟಾದಿಂದ ಸಾಧ್ಯತೆ. ಮತ್ತು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಹೇಳಿ ಮಗ, ನೋಟಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವ್ಯವಸ್ಥೆಗೆ ಮೂಲ ಈ ಸಮಸ್ಯೆಗೆ ಮೂಲ ಕಾರಣರು ಇವತ್ತಿನ ರಾಜಕಾರಣಿಗಳು. ಈ ರಾಜಕಾರಣಿಗಳು ಬದಲಾಗಬೇಕಾಯ್ತು ಅಂದ್ರೆ ನೋಟಾ ಒಂದು ಅವ್ರಿಗೆ ಅಸ್ತ್ರ, ಬ್ರಹ್ಮಾಸ್ತ್ರ. ಅದು ಯಾಕೆ ಪ್ರಯೋಗ ಮಾಡಬಾರ್ದು? ಮತದಾರರು ನಮ್ಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ರಪ್ಪ, ನಿಮ್ಗೆ ಗ್ಯಾರಂಟಿ ಬೇಡ, ನಮಗೆ ನಮ್ಮ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಯಾಕೆ ಕೇಳಬಾರ್ದು? ಅದಕ್ಕಾಗಿ ನೀವು ಮಾಡೋದಿಲ್ಲ ಅಂತಂದ್ರೆ ನಿಮ್ಮ ನೋಟಾ ಅನ್ನೋದು ಬಿಡ್ರಿ, ಬೇರೆದವ್ರು ಬರ್ತಾರೆ, ಹೊಸ ಹುಡುಗರು ಬರ್ತಾರೆ, ಹೊಸ ಜನಾಂಗ ಬರ್ತದೆ, ಹೊಸ ವ್ಯವಸ್ಥೆ ಬರ್ತದೆ ಅಂತ ಯಾಕೆ ಅನ್ನಬಾರ್ದು? ಇದು ಈ ಇವತ್ತಿನ ಒಂದು ಸಮಸ್ಯೆಗಳ ಪರಿಹಾರ ಹುಡುಕುವ ದೃಷ್ಟಿಯಲ್ಲಿ ಒಂದು ಹೆಜ್ಜೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಹೇ ಸೀತಾರಾಮಕ್ಕ, ಜೊತೆಗೆ H16 ನ್ಯೂಸ್ಗೆ. ಯಾಕಪ್ಪ ಅಂತಂದ್ರೆ ಇದು ನಿಮಗಾಗಿರುತ್ತಿರುವಂತಹ ಸತ್ಯದ ಕೈಗರಡಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗರಡಿ. ವಂದನೆಗಳು.